ಮುಂದೆ ದೊರೆಗಳಾಗಲಿದ್ದಾರೆ. ಹೋಗಿ ಎಷ್ಟೊತ್ತಾಯ್ತು ನೋಡಿ, ಸಮಯ ಪ್ರಜ್ಞೆನೇ ಇಲ್ಲ ಈ ಯುವಕರಿಗೆ. ಬಿಸಿ ರಕ್ತ ಅಲ್ವೇ, ನಾವಿಲ್ಲಿ ಕಾಯ್ತಾ ಇದ್ದೀವಿ ಅನ್ನೋದನ್ನು ಮರ್ತು ಬಿಟ್ಟಿರ್ಬೇಕು. ಹಾಗಾದ್ರೆ ಯುವರಾಜರು ಚೆನ್ನಮ್ಮನ್ನ ಭೇಟಿಯಾಗಿರ್ಬೇಕು, ಅದಕ್ಕೆ ವಿಳಂಬ ಅಂತ ಕಾಣಿಸುತ್ತೆ. ಇರಬಹುದು, ಒಟ್ಟಿನಲ್ಲಿ ಅವರಿಬ್ಬರ ಪ್ರೀತಿ ಸಾಫಲ್ಯ ಕಾಣ್ತಾ ಇರೋದು ವೈಯಕ್ತಿಕವಾಗಿ ನನಗಂತೂ ತುಂಬಾ ಸಂತೋಷ ತಂದಿದೆ. ಆದ್ರೆ ಚೆನ್ನಮ್ಮ ಅರಮನೆ ಸೇರಲು ಹಲವು ಅಡ್ಡಿ ಅಡಚಣೆಗಳಿವೆ ಜೋಯಿಸ್ರೆ. ಅಂದ್ರೆ ಅರಮನೆಯಲ್ಲಿ ಈ ಮದುವೆ ಕಾರ್ಯಕ್ಕೆ ಈಗಲೂ ಅಡಚಣೆಗಳಿವೆ ಜೋಯಿಸ್ರೆ. ಈ ವಿಷಯದಲ್ಲಿ ಒಳಬಣಗಳಾಗಿವೆ. ಹಾಗಾದ್ರೆ ಈ ವಿವಾಹ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಅನ್ನಿ. ಏನೇ ಅಡಚಣೆಗಳಿದ್ದರೂ ಗಂಡು ಹೆಣ್ಣು ರಾಜಿಯಾದ ಮೇಲೆ ಉಳಿದವರದೇನಿದೆ ಎಲ್ಲವೂ ಸಾಂಗೋಪಾಂಗವಾಗಿ ನೆರವೇರುತ್ತವೆ. ಚಿಂತೆ ಬೇಡ. ನನಗೆ ಚಿಂತೆ ಇರೋದು ಅರಮನೆ ಒಳಗಿನ ಆಂತರಿಕ ಕದನಕ್ಕಲ್ಲ ವೀರಯ್ಯನವರೇ. ಸೋಮಶೇಖರ ನಾಯಕರೇ ಸೋಮಣ್ಣ ಅಂತ ತಿಳಿದ ಮೇಲೆ ನಮ್ಮ ಚೆನ್ನಮ್ಮ ಅವ್ರನ್ನ ಒಪ್ತಾಳೋ ಇಲ್ವೋ ಅನ್ನೋ ಚಿಂತೆ ಕಾಡ್ತಿದೆ. ಅಯ್ಯೋ ಗುರುಗಳೇ, ಗುರುಗಳೇ, ಅಯ್ಯೋ ಏನಾಯ್ತು ರಂಗನಾಯಕ? ಇನ್ನೇನಾಗತ್ತೆ, ಎಲ್ಲ ಸುಸೂತ್ರವಾಗಿ ಸಾಂಗೋಪಾಂಗವಾಗಿ ನಡೀತು. ನಾನೇನು ಅನ್ಕೊಂಡು ಕರ್ಕೊಂಡು ಹೋಗಿದ್ನೋ ಆ ಯೋಜನೆಗಳೆಲ್ಲ ತಲೆ ಕೆಳಗಾಯ್ತು ಗುರುಗಳೇ. ಅಯ್ಯೋ ಎರಡು ಕುದುರೆ, ಎರಡು ಕುದುರೆ, ಒಂದು ದಪ್ಪದು ಒಂದು ಸಣ್ಣದು. ರಂಗನಾಯಕ ಕುದುರೆ ಕುದುರೆ ಗುರುಗಳೇ, ಕುದುರೆ ಗುರುಗಳೇ, ಎರಡು ಕುದುರೆಯಲ್ಲಿ ಯುವರಾಜರು ಮತ್ತೆ ಚೆನ್ನಮ್ಮ ಸಿದ್ದಪ್ಪ ಶೆಟ್ಟರ ಮನೆಗೆ ಹೋದ್ರು. ನೀವೆಲ್ಲರೂ ಅಲ್ಲಿಗೆ ಬರ್ಬೇಕಂತೆ. ಎರಡು ಕುದುರೆ, ಒಂದು ಅಪ್ಪದು ಒಂದು ತೆಳ್ಳ ಹೇಳಪ್ಪ ದೇವ್ರೆ. ಆ ರಂಗನಾಯಕ, ಶುಭ ಸುದ್ದಿ ಹೇಳಕ್ಕೆ ಇಷ್ಟೊಂದು ಗಾಬರಿ ಯಾಕೋ? ಸೋಮಶೇಖರ ನಾಯಕರು ಸೋಮಣ್ಣ ಹೇಗಾದ್ರು, ಸೋಮಣ್ಣ ಸೋಮಶೇಖರ ನಾಯಕರು ಹೇಗಾದ್ರು, ನನಗಂತೂ ತಲೆ ಹುಚ್ಚಿಡಿತಾ ಇದೆ. ಕವಡೆ ಗಿವಡೆ ಹಾಕಾದ್ರು ನನ್ನ ಗೊಂದಲನ ನಿವಾರಣೆ ಮಾಡಿ ಜೋಯಿಸ್ರೇ. ಹ್ಮ್ ರಂಗನಾಯಕ, ನಿನ್ನ ಗೊಂದಲವನ್ನು ನಾನು ನಿವಾರಣೆ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಗುರುಗಳೇ, ಇಲ್ಲ ಅಂದ್ರೆ ನನಗೆ ಮತಿ ಭ್ರಮಣೆ ಆಗೋದು ದಿಟ. ಈ ಮಾಟ ಮಂತ್ರ ಪ್ರಯೋಗ ಮಾಡ್ತಾರೆ ಅಂತ ಕೇಳಿದೀಯಲ್ವಾ? ಹಾ ಕೇಳಿದೀನಿ. ಆ ಪ್ರಯೋಗ ಮಾಡಿ ಅದ್ಲು ಬದ್ಲು ಮಾಡಿರೋದು. ಆದ್ರೆ ನಮ್ಮೂರಲ್ಲಿ ಮಾಟ ಮಂತ್ರ ಮಾಡೋರು ಯಾರಿದ್ದಾರೆ? ಈ ಜ್ಯೋತಿಷಿಗಳನ್ನ ಯಾರು ಅಂತ ಅನ್ಕೊಂಡಿದ್ಯಾ? ಬೇಗ ಬಂದ್ರು. ನಾನು ನಿಮ್ಮ ಮಗ, ನನ್ನ ಮಾತಿಗೆ ಬೆಲೆನೇ ಇಲ್ವೋ? ಇಲ್ಲಿನ ಸಂಬಂಧಕ್ಕಿಂತ ಅರಮನೆಯ ಪದ್ಧತಿಗೆ ತಲೆ ಬಾಗುವುದು ಮುಖ್ಯ. ಅಂದ್ರೆ ನಾಳೆ ಬರ್ತಾ ಇರೋ ಗಂಡಿನ ಕಡೆಯವ್ರನ್ನ ಬರಬೇಡಿ ಅಂತ ಹೇಳ್ಬೇಕಾ? ಹಾಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ಇದು ನನ್ನ ಮರ್ಯಾದೆ ಪ್ರಶ್ನೆ ಅಲ್ಲ. ಇದು ನಿನ್ನ ಮರ್ಯಾದೆಯ ಪ್ರಶ್ನೆ ಅಲ್ಲ, ನಿನ್ನ ಸ್ವಪ್ರತಿಷ್ಠೆಯ ಪರಮಾವಧಿಯನ್ನು ಪ್ರದರ್ಶನ ಮಾಡ್ತಾ ಇದೀಯ. ನೀನು ಚೆನ್ನಮ್ಮಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರನ್ನ ಬನ್ನಿ ಅಂತ ಹೇಳಿದೀಯ ಅಷ್ಟೇ. ಅವ್ರಿಗೆ ಓಲೆಕಾರರ ಮುಖಾಂತರ ಪತ್ರ ಕಳಿಸಿ ಸದ್ಯಕ್ಕೆ ಬರ್ಬಿಡಿ ಅಂತ ಹೇಳಿದ್ರೆ ಆಯ್ತು ಬಿಡು. ಇವತ್ತಾನೆ ಯುವರಾಜರು ನಮ್ಮ ಊರಿಗೆ ಬಂದಿದ್ದಾರೆ. ಅವ್ರು ಎಷ್ಟು ದಿನ ಇರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ನಾಳೆನೇ ಗಂಡಿನ ಕಡೆಯವ್ರು ಬರ್ತಾರೆ ಅಂದ್ರೆ ನಾನೇನ್ ಮಾಡ್ಲಿ? ಅಪ್ಪಯ್ಯ ಗಂಡು ಬಾರಿ ಶ್ರೀಮಂತ, ಅವರಪ್ಪ ಬಿದನೂರಿನಲ್ಲಿ ಬಾರಿ ದೊಡ್ಡ ವರ್ತಕ. ಈ ವರ ಬಿಟ್ರೆ ಮೂದೇವಿ ಚೆನ್ನಮ್ಮಳಿಗೆ ಇನ್ನೊಂದು ಒಳ್ಳೆಯ ಗಂಡು ಸಿಗೋದು ಸಾಧ್ಯನೇ ಇಲ್ಲ. ಸಿಗ್ತಿದ್ರು ಪರವಾಗಿಲ್ಲ,
ನಾನು ಕೆಳದಿ ಸಂಸ್ಥಾನದ ಒಕ್ಕಲು ರಾಜರ ಆಜ್ಞೆ ಮೀರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಕೋಟಿಪುರದಿಂದ ಯುವರಾಜರು ತೆರಳುವವರೆಗೂ ನಮ್ಮ ಚನ್ನಳನ ನೋಡೋದಕ್ಕೆ ಯಾವ ಗಂಡು ಈ ಮನೆಯ ವಸುಳೊಳಗೆ ಕಾಲಿಡ ಕೂಡದು ಅಪ್ಪಯ್ಯ ಕಿರುಚು ಬೇಡ ಏ ಸಂಗಪ್ಪ ಏನಾಯ್ತು ನಿನಗೆ ಒಳ್ಳೆ ದೇವ ಮೆಟ್ಕೊಂಡ ನಾನು ಆಡ್ತಾ ಇದೀಯಲ್ಲ ನೋಡು ಚೆನ್ನ ಬರ್ಲಿ ಆಮೇಲೆ ಏನು ಅಂತ ತೀರ್ಮಾನ ಮಾಡೋಣ ಅವಳು ನೀನು ಕೇಳೋದು ನಾನು ಹೇಳಿದ ಮೇಲೆ ಮುಗೀತು ಏಯ್ Thank you.
ಇದು ನನಗೆ ಕನಸು ನನಸು ಒಂದು ಅರ್ಥ ಆಗ್ತಾನೆ ಇಲ್ಲ. ಎಳೆನೀರು ಸಿಕ್ಕರದಿ ಪುಣ್ಯ ಅಂತ ಪರದಾಡೋನಿಗೆ ಅಮೃತ ಅಮೃತ ಕೊಟ್ಟರೆ ಹೇಗಾಗಬೇಡ ಹೇಳಿ. ಊರುಗೋಲೊಂದು ಸಿಕ್ಕರೆ ಧನ್ಯ ಅನ್ನೋ ಅಂಧನಿಗೆ ದೃಷ್ಟಿಯನ್ನು ಆ ಪರಮಾತ್ಮ ಕರುಣಿಸಿದ್ರೆ ಆ ಸಂತೋಷಕ್ಕೆ ಪಾರ ಉಂಟೆ. ಒಂದು ಲೋಟ ಹಾಲನ್ನು ಕೇಳಿದವನಿಗೆ ಹಸುವನ್ನೇ ದಾನವಾಗಿ ನೀಡಿದರೆ, ತುತ್ತು ಅನ್ನಕ್ಕಾಗಿ ಪಾತ್ರೆ ಹಿಡಿದು ಅಲಿಯುವವನಿಗೆ ಅಕ್ಷಯ ಪಾತ್ರೆಯನ್ನೇ ನೀಡಿದ ಆ ಪ್ರಭು ಪರಮೇಶ್ವರನಿಗೆ ಭಕ್ತಿ ಸಮರ್ಪಣೆಯಲ್ಲದೆ ನಿರ್ಗತಿಗಾಗಿ ನೀನು ನೀಡಲು ಸಾಧ್ಯ ಹೇಳಿ. ಏತಕ್ಕೆ ಹೋಲಿಸಿದ್ರು ನಾನು ನನ್ನ ಮಗಳ ಭಾಗ್ಯ ದೊಡ್ಡದು. ಅದು ಭಗವಂತನ ಕೃಪೆ ಸ್ವಾಮಿ. ಹಿರಿಯರೇ, ಭಾಗ್ಯ ನಿಮ್ಮದಷ್ಟೇ ಅಲ್ಲ, ನಮ್ಮದೂ ಸಹ ಎಂಬ ಭಾವನೆ ನಮ್ಮಲ್ಲೂ ಇದೆ. ಚೆನ್ನಮ್ಮ ಸಾಮಾನ್ಯ ಹುಡುಗಿಯಲ್ಲ, ಬರೀ ಸುಂದರಿ ಅಷ್ಟೇ ಅಲ್ಲ, ಸುಗುಣೆ, ಗಂಭೀರೆ, ಧೀರೆ, ಕಷ್ಟವಾದದನ್ನು ಕೂಡ ಕಲಿತು ಸಾಧಿಸಿ ತೋರಿಸಬೇಕೆಂಬ ದೃಢತೆ ಅವಳಲ್ಲಿದೆ. ಮೇಲಾಗಿ ನೊಂದವರಲ್ಲಿ ಕರುಣೆ, ಹಸಿದವರ ಪಾಲಿನ ಅನ್ನಪೂರ್ಣೆ, ಇಂಥ ವಿಶೇಷ ಗುಣಗಳನ್ನು ಮೆಚ್ಚಿಯೇ ನಾವು ಮನಸ್ಸೋತೆವೆಂದು ಹೇಳಲು ನಮಗೆ ಯಾವ ಸಂಕೋಚವೂ ಇಲ್ಲ. ನೀವಿಬ್ರು ಒಬ್ರನ್ನೊಬ್ರು ಪ್ರಶಂಸೆ ಮಾಡ್ಕೊಂತ ಇದ್ದೀರೋ, ಗುಣಗಾನ ಮಾಡ್ಕೊತಾ ಇದ್ದೀರೋ, ಒಟ್ಟಾರೆ ನೋಡಿದಾಗ ನಿಮ್ಮಿಬ್ಬರಿಗೂ ಈ ಸಂಬಂಧ ಒಪ್ಪಿಗೆ ಆಗಿದೆ, ಸಂತೋಷ ತಂದಿದೆ ಅನ್ನೋದು ನಮ್ಮ ಭಾವನೆ. ನಮ್ಮ ಭಾವನೆಯಲ್ಲಿ ತಪ್ಪಿಲ್ಲ ತಾನೆ? ಖಂಡಿತ ತಪ್ಪಿಲ್ಲ ಜೋಯಿಸ್ರೆ. ಸಂತೋಷ, ಬಹಳ ಸಂತೋಷ. ಹಾಗಾದರೆ ಸಿದ್ದಪ್ಪ ಶೆಟ್ರೆ, ಅರಮನೆಗೆ ತಾವು ಬಂದು ಅಲ್ಲಿನ ಹಿರಿಯರೊಂದಿಗೆ ಮದುವೆಯ ಬಗ್ಗೆ ಮಾತನಾಡಲು ಏರ್ಪಾಡು ಮಾಡಬಹುದೇ? ನಾವು ಅರಮನೆಗ ಅರಮನೆಯ ಹಿರಿಯರೊಡನೆ ನಾವು ಮಾತನಾಡುವುದೇ? ನಾವು ಈ ಸಂಬಂಧಕ್ಕೆ ಸರಿದೂಗಬಲ್ಲವೆ ವೀರಯ್ಯನವರೇ? ಆ ಹಂಚಿಕೆ ನಮ್ಮನ್ನು ಕಾಡುತ್ತಿದೆ, ಹಾಗೆ ಆ ಅಳುಕು ಹಿಂಜುತ್ತಿದೆ. ಸಂಕೋಚ ಪಡುವುದು ಬೇಡ. ಯುವರಾಜರಿಗೆ ಮಾವಂದಿರಾಗುವ ತಾವು ಯಾರಿಗೂ ಅಳುಕುವ ಅಗತ್ಯವಿಲ್ಲ. ಜೊತೆಗೆ ನಾನು ತಮ್ಮೊಂದಿಗೆ ತಮ್ಮವನಾಗಿ ಇರುತ್ತೇನೆ. ಅರಮನೆಯಲ್ಲಿ ಕೂತು ನಿಶ್ಚಯ ಕಾರ್ಯ, ಮದುವೆ ಮುಹೂರ್ತ ಎಲ್ಲವನ್ನೂ ಮುಗಿಸಿಬಿಡೋಣ. ಅದೇ ಸುಲಭ ಮಾರ್ಗ.
ಅರಮನೆಯ ಇಲ್ಲಿಗೆ ಬರುವುದು ಖರ್ಚಿನ ಬಾಪ್ತು ತಳಭಾವ ಸೂಕ್ತ ವ್ಯವಸ್ಥೆ ಎಲ್ಲವೂ ದೊಡ್ಡ ಸಮಸ್ಯೆಯಾಗಿ ಬಿಡುತ್ತದೆ ತಮಗೆ ಹೆಚ್ಚಿನ ಹೊರೆಯಾಗಬಾರದೆಂದು ತಮ್ಮೆಲ್ಲರೂ ಬಂಧು ಬಾಂಧವರೊಡನೆ ಆಗಮಿಸಿರೆಂದು ಬಿದನೂರಿಗೆ ಆಮಂತ್ರಿಸುತ್ತಿದ್ದೇವೆ ಇದೇ ಅನುಕೂಲಕರ ಅನ್ಯತಾ ಭಾವಿಸದಿರಿ ಹಿರಿಯರೇ ಇನ್ನು ತಡ ಮಾಡುವಂತಿಲ್ಲ ನಿಜ ನಿಜ ಶುಭಸ್ಯ ಶೀಘ್ರಂ ಶುಭ ಕಾರ್ಯಗಳೆಂದು ವಿಳಂಬವಾಗಬಾರದು ನಾವಿನ್ನು ಬರಬಹುದು ಹಿರಿಯರೇ ಆಶೀರ್ವಾದಮ ಸಿದ್ದಪ್ಪ ಅಡಿಗೆ ಎಲ್ಲ ಸಿದ್ಧವಾಗಿದೆ ಎಲ್ಲರನ್ನು ಭೋಜನ ಕೆಪ್ಸು ಅಜ್ಜಿ ಇವತ್ತೇ ಅರಮನೆ ತಲುಪಬೇಕಾಗಿದೆ ಎಲ್ಲ ಮಾತುಕತೆಗಳು ಬಂದ ಕಾರ್ಯ ನಿರ್ವಿಘ್ನವಾಗಿ ನಡೆದಿದ್ದರಿಂದ ಮೃಷ್ಟಾನ ಸವಿದಂತೆಯೇ ಆಗಿದೆ ಬಲವಂತ ಮಾಡಬೇಡಿ ಆಶೀರ್ವಾದ ಮಾಡಿ योराजरे संगप तम्मल गहन विषय बर्तीरा सर दयमाडी 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 महाप्रभु बुद्धियोर ऐन संगप अब्बा ನನ್ನ ಹೆಸರನ್ನು ನೆನಪಿಟ್ಟುಕೊಂಡಿದ್ದೀರಾ ನಮ್ಮ ಕೈ ಕುಲುಕಿದವರನ್ನು ನಮ್ಮ ಮೇಲೆ ಕೈ ಎತ್ತಿದವರನ್ನು ನಾವೆಂದೂ ಮರೆಯುವುದಿಲ್ಲ ಸಂಗಪ್ಪನವರೇ ದಯಮಾಡಿ ಕ್ಷಮಿಸಬೇಕು ಮಹಾಸ್ವಾಮಿ ನನ್ನಿಂದ ದೊಡ್ಡ ತಪ್ಪಾಗಿದೆ ತಾವು ಯುವರಾಜರೆಂದು ತಿಳಿದಿದ್ದರೆ ತಮ್ಮ ಕಾಲಿಗೆ ಬಿದ್ದು ಮನೆಗೆ ಕರೆದುಕೊಂಡು ಬರುತ್ತಿದ್ದೆ ದುಡುಕಿ ಬಿಟ್ಟೆ ಮಹಾಸ್ವಾಮಿ ಹಿಂದೆ ನಡೆದಿದ್ದನ್ನು ನಾವು ಎಂದೋ ಮರೆತಿದ್ದೇವೆ ಸಂಗಪ್ಪ ಚನ್ನಮ್ಮಳ ಸೋದರನಾಗಿ ನೀನು ನಡೆದುಕೊಂಡದ್ದು ಸರಿಯಾಗೇ ಇದೆ ಅದು ನಿನ್ನ ಕರ್ತವ್ಯವಾಗಿತ್ತು ಆದರೂ ತುಂಬಾ ಒರಟೊರಟಾಗಿ ನಡೆದುಕೊಂಡಿದ್ದೇನೆ ಮಹಾಸ್ವಾಮಿ ಅದು ನೀನು ಬೆಳೆದ ಪರಿಸರ ವಾತಾವರಣದ ಫಲ ಸಂಸ್ಕಾರ ಬೆಳೆಸಿಕೋ ಅಹಂಕಾರ ತ್ಯಜಿಸು ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತದೆ ಏನಂತೀಯ ಮಹದಾಜ್ಞೆ ಮಹಾಸ್ವಾಮಿ चलो